ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕಂತ ವಿಚಾರ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಿಂದ ಕೂಗಳತೆ ದೂರದಲ್ಲಿರುವಂತಹ ಒಂದು ಗ್ರಾಮಕ್ಕೆ ಹೋಗೋಣ. ಅಲ್ಲಿ ಒಂದು ವಿಶೇಷವಾದಂತಹ ಸ್ಥಳವಿದೆ, ಅದನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ನನ್ನ ಇಚ್ಛೆ. ಹೀಗಾಗಿ ನನ್ನ ಜೊತೆ ನೀವು ಕೂಡ ಇವತ್ತು ಪ್ರಯಾಣ ಮಾಡಿ. ಅಲ್ಲಿರುವಂತಹ ಸ್ಥಳದ ವಿಶೇಷತೆ ಏನು, ಯಾಕಾಗಿ ನಾವು ಅಲ್ಲಿ ಪ್ರಯಾಣವನ್ನು ಬಳಸ್ತಾ ಇದ್ದೇವೆ ಅನ್ನೋದು ಮುಂದೆ ಹೋದ್ಮೇಲೆ ನಿಮಗೆ ತಿಳಿಯುತ್ತೆ. ಒಂದು ಮಾತ್ರ ಹೇಳಬಲ್ಲೆ, ಬಹಳ ವಿಶೇಷವಾದಂತಹ ಸ್ಥಳ, ಎಲ್ಲರೂ ಕೂಡ ಅದನ್ನು ನೀವು ಮೆಚ್ಕೊಳ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕಾಗಿ ನಾವೀಗ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ನಾನೀಗ ಬಾಗಲಕೋಟೆ ನಗರದಿಂದ ಸಮೀಪದಲ್ಲಿಯೇ ಇರುವಂತಹ ಒಂದು ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೇನೆ. ಆ ಗ್ರಾಮ ಯಾವುದು ಏನು ಅನ್ನೋದು ಕೆಲವೇ ನಿಮಿಷಗಳಲ್ಲಿ ತಮಗೆ ಗೊತ್ತಾಗುತ್ತೆ. ಹಾಗಾದರೆ ಸ್ನೇಹಿತರೆ ನಾವು ಪ್ರಯಾಣವನ್ನು ಬೆಳೆಸೋಣ. ಈಗ ಬಾಗಲಕೋಟೆ ನಗರ ಏನಿದೆ, ನಗರದಿಂದ ಸುಮಾರು 5-6 ಕಿಲೋಮೀಟರ್ ದೂರ ವ್ಯಾಪ್ತಿಯಲ್ಲಿರುವಂತಹ ಒಂದು ಆ ಗ್ರಾಮಕ್ಕೆ ಹೊರಡೋಣ. ಇದು ಆ ಗ್ರಾಮಕ್ಕೆ ಸೇರಿಸುವಂತಹ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಸದ್ಯಕ್ಕೆ ಪ್ರಯಾಣ ಆರಂಭಿಸೋಣ. ಸ್ನೇಹಿತರೆ, ನಾನೀಗ ನನ್ನ ವೆಹಿಕಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಪ್ರಯಾಣ ಆರಂಭವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಆ ಗ್ರಾಮವನ್ನು ತಲುಪ್ತೇವೆ. ಯಾಕಂದರೆ ಕೆಲವೊಂದಿಷ್ಟು ಗ್ರಾಮಗಳಿದ್ದಾವೆ, ಅವುಗಳಲ್ಲಿ ಎಷ್ಟೋ ಅರಿಯದ ವಿಷಯಗಳು ಹಾಗೆ ಎಲೆಮರಿ ಕಾಯಿಯಂತೆ ಉಳಿದುಕೊಂಡು ಬಿಟ್ಟಿವೆ. ಅವುಗಳನ್ನು ತಮ್ಮ ಗಮನಕ್ಕೆ ತರೋದು ಹಾಗೂ ಅಲ್ಲಿರುವಂಥ ವಿಶೇಷ ಸ್ಥಳಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ನೀಡಬೇಕೆನ್ನೋದು ನನ್ನ ಆಸೆ. ಹೀಗಾಗಿ ನನಗೂ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿದಾಗುತ್ತೆ, ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋದಂಗೆ ಆಗುತ್ತೆ. ಹೀಗಾಗಿ ನಾವು ಈಗ ಪ್ರಯಾಣವನ್ನು ಆರಂಭಿಸಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಆ ಗ್ರಾಮವನ್ನು ಈಗ ತಲುಪ್ತೇನೆ ನಾನು. ನಿಮಗೆ ಅಲ್ಲಿ ಹೋದ್ಮೇಲೆ ಅದೇನು ಸ್ಥಳ, ಯಾವ ಊರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಅಲ್ಲಿವರೆಗೂ ಸದ್ಯಕ್ಕೆ ನಾನೀಗ ಸೇಫಾಗಿ ಬೈಕನ್ನು ಓಡಿಸ್ತೇನೆ. ಮುಂದೆ ಅಲ್ಲಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣಂತೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ನಾವೀಗ ಆ ಗ್ರಾಮಕ್ಕೆ ತೆರಳುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಒಂದು ಮಹಾರುದ್ರಪ್ಪನ ಹಳ್ಳ ಎನ್ನುವ ಒಂದು ಸೇತುವೆ ಬರುತ್ತೆ. ಈ ಸೇತುವೆನ ನಿಮಗೆ ತೋರಿಸ್ಬೇಕು ಅನ್ನೋದು ಆಸೆ ನನಗೆ. ಯಾಕಂದರೆ ಅಷ್ಟು ಪ್ರಕೃತಿ ಸೌಂದರ್ಯ ಇಲ್ಲಿ ಅಷ್ಟು ಬಹಳಷ್ಟು ಚೆನ್ನಾಗಿದೆ. ಯಾಕಂದರೆ ಈ ಬಾಗಲಕೋಟೆ ನಗರದ ಸುತ್ತಲೂ ಆಲಮಟ್ಟಿ ಜಲಾಶಯ ಏನಿದೆ, ಆ ಜಲಾಶಯದ ಹಿನ್ನೀರು ವ್ಯಾಪಿಸಿದೆ. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಲಮಟ್ಟಿ ಜಲಾಶಯದ ಹಿನ್ನೀರು. ಕಣ್ಣು ಹಾಯಿಸಿದಷ್ಟು ದೂರದಷ್ಟು ಈ ಹಿನ್ನೀರು ವ್ಯಾಪಿಸಿದೆ. ಈ ಹಿನ್ನೀರಿಗೇ ಸೇತುವೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಸಾಕಷ್ಟು ಜಮೀನುಗಳು ಇಲ್ಲಿ ಮುಳುಗಡೆ ಕಂಡಿರುವಂಥದ್ದು. ಈ ದೃಶ್ಯಾವಳಿಗಳಲ್ಲಿ ನೀವು ಈ ಸೇತುವೆಯನ್ನು ನೋಡ್ತೀರ. ಇದು ಬಾಗಲಕೋಟೆ ನಗರದಿಂದ ಇಳ್ಕಲ್ ಹೊಸಪೇಟೆ ಹೋಗೋದಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಮಾರ್ಗ ಮಧ್ಯೆ ರಾಯಚೂರಿಗೂ ಕೂಡ ಇದೇ ರಸ್ತೆ ಮೂಲಕವಾಗಿ ಹೋಗಬೇಕು. ನಾವು ಈ ಸೇತುವೆಯನ್ನು ನಿಮಗೆ ತೋರಿಸ್ತಾ ಇರೋ ಉದ್ದೇಶ ಇಲ್ಲಿ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋದನ್ನು ನೋಡೋದಕ್ಕೆ. ಯಾಕಂದರೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಸುತ್ತಲೂ ವ್ಯಾಪಿಸಿರೋದ್ರಿಂದ ಎಲ್ಲಿ ನೋಡಿದರೂ ಇಲ್ಲಿ ನೀರು ಕಾಣುತ್ತೆ. ಹೇಳಿ ಕೇಳಿ ಬಾಗಲಕೋಟೆ ಜಿಲ್ಲೆ ಹಲವು ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿ ಹೋಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಜಮೀನುಗಳಲ್ಲಿ ಬೆಳೆಯೆಲ್ಲ ಹಾಳಾಗಿ ಹೋಗಿದೆ. ಆದರೆ ಈ ಬಾರಿ ಆಲಮಟ್ಟಿ ಜಲಾಶಯ ಕೂಡ ತುಂಬಿರೋದ್ರಿಂದ ಸಾಕಷ್ಟು ಪ್ರಮಾಣದ ಹಿನ್ನೀರು ಬಾಗಲಕೋಟೆ ನಗರವನ್ನು ವ್ಯಾಪಿಸಿದೆ. ಇದೆಲ್ಲ ನೀವು ನೋಡ್ತಾ ಇರೋದು ಮುಳುಗಡೆ ಪ್ರದೇಶ. ಈಗಾಗಲೇ ಇಲ್ಲಿ ಜಮೀನುಗಳು ಸಾಕಷ್ಟು ಮುಳುಗಡೆ ಆಗಿ ಹೋಗಿವೆ. ಹೀಗಾಗಿ ಇಲ್ಲಿ ಪ್ರತಿ ವರ್ಷ ಆಲಮಟ್ಟಿ ಜಲಾಶಯ ತುಂಬಿದಾಗ ಅದರ ಹಿನ್ನೀರು ಈ ಪ್ರದೇಶದಲ್ಲಿ ವ್ಯಾಪಿಸಿ ಬಂದು ನಿಲ್ಲುತ್ತೆ. ಸದ್ಯಕ್ಕೆ ಈ ಸೇತುವೆನ ನೋಡಿದ್ದೀವಿ, ಹಿನ್ನೀರಿನ ತೋರಿಸಿದ್ದೀನಿ. ಇನ್ನು ನಮ್ಮ ಪ್ರಯಾಣನ ಮುಂದುವರಿಸೋಣ. ಸ್ನೇಹಿತರೆ, ನಾವೀಗ ಶಿರೂರು ಗ್ರಾಮಕ್ಕೆ ಬಂದು ತಲುಪಿದ್ದೇವೆ. ಇದು ಶಿರೂರು ಗ್ರಾಮ. ಶಿರೂರು ಗ್ರಾಮದ ಮುಖ್ಯ ರಸ್ತೆ, ಶಿರೂರು ಗ್ರಾಮದಂತಹ ಕಮಾನ್ ಕೂಡ ನೀವು ನೋಡಬಹುದು. ಶಿರೂರು ಗ್ರಾಮಕ್ಕೆ ಸ್ವಾಗತವನ್ನು ಕೊರುವಂತಹ ಕಮಾನ್ ಇದಾಗಿದೆ. ಹಾಗಾದರೆ ಈ ಶಿರೂರು ಗ್ರಾಮದಿಂದ ಮುಂದೆ ನಾವು ಹೋಗಬೇಕಾದಂತಹ ಸ್ಥಳದತ್ತ ಈಗ ಹೊರಡೋಣ.
ಕೊನೆಗೂ ನಾವು ಬಂದು ಸೇರಬೇಕಾದಂತಹ ಸ್ಥಳವನ್ನು ಸೇರಿದ್ದಿದ್ದೇವೆ ಸ್ನೇಹಿತರೆ. ಇದು ಶಿರೂರು ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಅಪರೂಪದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ಅದು ಹೆಸರಿಗೆ ಮಾತ್ರ ದೇವಸ್ಥಾನ, ಎಲ್ಲೂ ಕೂಡ ಕಟ್ಟಡ ಆಗಿಲ್ಲ. ಅದು ಬೆಟ್ಟದ ಮೇಲೆ ಇರುವಂಥದ್ದು. ಯಾಕೆ ಇಲ್ಲಿ ಬೆಟ್ಟದ ಮೇಲೆ ಈ ಒಂದು ಪವಿತ್ರ ಕ್ಷೇತ್ರ ಇದೆ ಮತ್ತು ಇದರ ಮಹಿಮೆ ಏನು, ಯಾಕೆ ಇದರ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ನೀವು ಇಲ್ಲಿ ಪರಿಸರವನ್ನು ನೋಡ್ತಾ ಇದ್ದೀರಿ. ಇಲ್ಲಿರುವಂಥ ಪರಿಸರವನ್ನು ನೋಡೋದಾದರೆ ಸ್ನೇಹಿತರೆ, ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿಯೇ ಒಂದು ವಿಶೇಷವಾದಂತಹ ಪವಿತ್ರವಾದಂತಹ ಸ್ಥಳ ಇರೋದು. ನಾವು ಈಗ ಅದರ ದರ್ಶನಕ್ಕೆ ಹೋಗ್ತಾ ಇರೋದು. ಯಾಕಪ್ಪ ಇದು ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ ಅಂತ ಹೇಳಿದರೆ, ಅದಕ್ಕೆ ಇತಿಹಾಸ ಬೇರೆ ಬೇರೆದೇ ಇದೆ. ಅದನ್ನು ಸ್ಥಳೀಯ ಜನರಿಂದ ತಿಳ್ಕೋಬೇಕಾಗಿರುವಂಥದ್ದು ಮತ್ತು ನೋಡೋದಕ್ಕೆ ಭಾರಿ ವಿಶೇಷವಾದಂತಹ ಸ್ಥಳ. ಹಾಗಾದರೆ ಸ್ನೇಹಿತರೆ, ಮೇಲೆ ಹೋಗಿ ನೋಡೋಣ ಯಾವ ರೀತಿ ಅಲ್ಲೊಂದು ಪ್ರದೇಶ ಇದೆ, ಹಾಗೂ ಆ ಸ್ಥಳ ಹೇಗಿದೆ, ಅಲ್ಲಿರುವಂತಹ ದೇವರು ಯಾವುದು ಮತ್ತು ಪ್ರಕೃತಿ ಸೌಂದರ್ಯ ಅಲ್ಲಿಂದ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ. ನಾವೀಗ ಸದ್ಯಕ್ಕೆ ಈ ಶಿರೂರು ಗ್ರಾಮದಿಂದ ಹೊರ ವಲಯದಲ್ಲಿರುವಂತಹ ಒಂದು ಬೆಟ್ಟ ಏನಿದೆ, ಆ ಒಂದು ಬೆಟ್ಟದ ಪ್ರದೇಶದ ಸುತ್ತಮುತ್ತಲ ಜಾಗದಲ್ಲಿದ್ದೇವೆ. ಇಲ್ಲಿ ಇದೇ ದಾರಿ ಮೂಲಕ ಮೇಲೆ ಹೋದರೆ ನಮಗೆ ಮೇಲಿರುವಂತಹ ದೇವರ ದರ್ಶನ ಆಗುತ್ತೆ. ಜೊತೆಗೆ ಇದು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಟಿಲುಗಳ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಮೆಟ್ಟಿಲುಗಳಿಲ್ಲ, ಇದ್ರ ಪಾದಚಾರಿಗಳಿಗೆ ಹೋಗೋದಕ್ಕೆ ಇಲ್ಲಿ ದಾರಿ. ಮುಂದೆ ಸ್ವಲ್ಪ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಹೀಗೆ ಇಲ್ಲಿಂದಲೇ ನಾವು ಅಲ್ಲಿವರೆಗೂ ಪ್ರಯಾಣ ಬೆಳೆಸ್ಬೇಕು. ಇದು ದೇವಸ್ಥಾನಕ್ಕಾಗಿ ನಿರ್ಮಿಸಿರುವಂಥ ಹಂಡ ಅಂತ ಕಾಣುತ್ತೆ. ಇದು ಸಾಕಷ್ಟು ಪಾಳು ಬಿದ್ದು ಹೋಗಿದೆ, ಗಿಡಗಂಟಿಗಳು ಬೆಳೆದಿವೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯ ನೀರು ಹಾಗೂ ಮತ್ತೊಂದು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಸಾಕಷ್ಟು ಪಾಳು ಬಿದ್ದಂತಹ ಸ್ಥಿತಿ ಸದ್ಯಕ್ಕೆ ಇಲ್ಲಿದೆ. ಆದರೆ ಸುಣ್ಣವನ್ನು ಬೆಳೆದಿರುವಂಥದ್ದು, ಗಿಡಗಂಟಿಗಳಿಂದ ಇದು ತುಂಬಿ ಹೋಗಿದೆ. ಸದ್ಯಕ್ಕೆ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಲ್ಲ, ಇಲ್ಲಿಂದಾನೆ ಮೇಲ್ಗಡೆ ಸದ್ಯಕ್ಕೆ ಪ್ರಯಾಣ ಬೆಳೆಸೋಣ. ಹೇಗಿದೆ ಅಲ್ಲಿರುವಂತಹ ಸ್ಥಳ ಅನ್ನೋದನ್ನು ನೋಡೋಣ. ಅಂದಹಾಗೆ ನಾನೀಗ ಮೇಲ್ಗಡೆ ಹೋಗ್ತಾ ಇರುವಂತಹ ಸ್ಥಳ ಯಾವುದು ಅಂತ ನೀವೀಗಾಗಲೇ ವಿಚಾರ ಮಾಡ್ತಿರ್ಬೋದು. ಆವಾಗ್ಲಿಂದ ಬರೇ ಮೇಲ್ಗಡೆ ಒಂದು ಸ್ಥಳ ಇದೆ, ಮೇಲ್ಗಡೆ ಒಂದು ಸ್ಥಳ ಇದೆ ಅಂತಾನೆ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೊಂಡಿದ್ದೀರಿ. ಆದರೂ ನಿಮ್ಗೊಂದು ಕ್ಲೀವ್ ಕೊಡ್ತೀನಿ, ಮೇಲೆ ಇರುವಂತಹ ದೇವಸ್ಥಾನ ಯಾವುದು ಅನ್ನೋದನ್ನು ನೀವು ಕ್ಷಣ ಮಾತ್ರದಲ್ಲಿ ಗೊತ್ತು ಮಾಡ್ಕೋತೀರಾ. ನಾನೀಗೊಂದು ಶ್ಲೋಕ ಹೇಳ್ತೀನಿ. ಮನೋಜವಂ ಮಾರುತ ತುಲ್ಯ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾಣರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಗೊತ್ತಾಗಿರ್ಬೇಕಲ್ಲ ಯಾರು ಅಂತ. ಸಾಕ್ಷಾತ್ ಆಂಜನೇಯ ಸ್ವಾಮಿ ಮೇಲೆ ನೆಲೆಸಿರುವಂಥದ್ದು. ವಿಶೇಷವಾಗಿ ಈ ಸ್ಥಳಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಯಾಕಂದರೆ ಇಲ್ಲಿ ಕೇವಲ ಮೇಲ್ಗಡೆ ಇರೋದು ಸ್ವಾಮಿ ಮಾತ್ರ, ಆತನಿಗೆ ದೇವಸ್ಥಾನ ಇಲ್ಲ. ಸ್ಥಳೀಯ ಭಕ್ತರಿರ್ಬೋದು, ಗ್ರಾಮಸ್ಥರಿರ್ಬೋದು, ಸ್ವಾಮಿಗೆ ದೇವಸ್ಥಾನವನ್ನು ಕಟ್ಟಿಸಿಲ್ಲ. ಬೆಟ್ಟದ ಮೇಲೆ ಬಿರು ಬಿಸಿಲಿನಲ್ಲಿ ಮಳೆ ಗಳಿ ಚಾಳಿ ಏನು, ಮಳೆ ಗಾಳಿ ಬಿಸಿಲು ಚಳಿ ಇವೆಲ್ಲದರ ನಡುವೆ ಏಕಾಂಗಿಯಾಗಿ ಮೇಲೆ ಸ್ವಾಮಿಯ ಮೂರ್ತಿ ನಿಂತಿದೆ. ಈಗ ಮೆಟ್ಲುಗಳಿಗೆ ಬಂದಿವೆ, ಮೆಟ್ಲುಗಳನ್ನು ಹತ್ತುತ್ತಾ ಮೇಲೆ ಹೋಗೋಣ. ನೋಡ್ತಾ ಇದ್ದೀರಿ ಯಾವ ರೀತಿ ಪ್ರದೇಶದ ಅಂತ, ಬೆಟ್ಟದ ಪ್ರದೇಶ. ಇನ್ನೂ ಕೂಡ ಇಷ್ಟು ಮೇಲೆ ಇದೆ, ನೋಡೋಣ ಮೆಟ್ಲುಗಳು ಎಷ್ಟಿದ್ದಾವೆ ಅನ್ನಿಸ್ಲಿಲ್ಲ, ನಡೆಯುತ್ತೆ. ಸುತ್ತಲಿನ ಪರಿಸರ ಹೇಗೆ ಕಾಣುತ್ತೆ ನೋಡೋಣ.
ಅದ್ಭುತವಾದ ದೃಶ್ಯ. ಶಿರೂರು ಗ್ರಾಮದ ಕೆರೆ ಇದು. ಬೆಟ್ಟದ ಮೇಲಿಂದ ಬಾರಿ ಸುಂದರವಾಗಿ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡೋಣ ಬರ್ರಿ. ಆಂಜನೇಯ ಸ್ವಾಮಿ ನೆಲೆಸದ ಸ್ಥಳ ಇಲ್ಲ, ಯಾವುದು ಅಂತ ಊರು ಎಲ್ಲೂ ಇಲ್ಲ. ಊರಿದ್ದಲ್ಲಿ ಹನುಮಪ್ಪ ಇದ್ದೇ ಇರ್ತಾನೆ. ಆದರೆ ಸ್ವಾಮಿ ಬೆಟ್ಟದ ಮೇಲೆ ಬಂದು ನರೆಸಿದಾರಲ್ಲ, ಇಷ್ಟು ಎತ್ತರದ ಬೆಟ್ಟ ನೋಡಿ ಸ್ನೇಹಿತರೆ, ಬಂಡೆಗಳು ಯಾವ ರೀತಿದೆ, ವಾ ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡ ಬಂಡೆಗಳಿದ್ದಾವೆ. ಬಾ ಬಾ ಬಾ, ನಡೀರಿ ಮೇಲೆ ಹೋಗೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ. ಇದೊಂದು ರೀತಿ ಗುಹೆ ಒಳಗೆ ಬಂದು ಹೋದಂಗ. ಇಂಥ ಸ್ಥಳಗಳಿಗೆ ಬರಬೇಕಾದಾಗ ಬಹಳ ಜಾಗರೂಕತೆಯಿಂದ ಬರಬೇಕು, ಯಾಕಂದರೆ ಸರೀಸೃಪಗಳು ಅಲ್ಲಿ ಇಲ್ಲಿ ಕೂತಿರ್ತವೆ. ಮೊದಲೇ ಬೆಟ್ಟದ ಪ್ರದೇಶ, ಬಹಳ ಜಾಗರೂಕತೆಯಿಂದ ಬರಬೇಕು. ವಾ ಇನ್ನೂ ಕೂಡ ಮೇಲಿದೆ. ಇಲ್ಲೊಂದು ಸಲ ನಿಂತು ನೋಡೋಣ ಹೇಗೆ ಕಾಣುತ್ತೆ ಇಲ್ಲಿ ಪರಿಸರ ಅಂತ. ಓಕೆ, ನೀವಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಮನೆಗಳು ಕಾಣ್ತಾ ಇದ್ದಾವೆ, ಅದು ಶಿರೂರು ಗ್ರಾಮ. ಶಿರೂರು ಗ್ರಾಮದಲ್ಲಿರುವಂಥ ಪಕ್ಕದಲ್ಲಿರುವಂಥ ಕೆರೆ, ಗ್ರಾಮಕ್ಕೆ ಹೊಂದ್ಕೊಂಡಿರುವಂಥ ಕೆರೆ. ವಾವ್, ಅಮೇಝಿಂಗ್. ಅದ್ಭುತವಾದ ದೃಶ್ಯ. ಅಲ್ಲೇನೊಂದು ಕಾಣ್ತಿದೆ ನೋಡಿ, ಹಳೆ ಕಾಲದ್ದು ಕೋಟೆ ಇತ್ತು ಅಂತ ಅನಿಸುತ್ತೆ. ಮೊದಲು ಬೆಟ್ಟದಲ್ಲಿ ಅವಶೇಷ ಕಾಣಿಸ್ತದೆ, ಅಷ್ಟು ಕ್ಲಿಯರ್ ಆಗಿಲ್ಲ. ಓಕೆ, ಕೆರೆ ಮಾತ್ರ ಅದ್ಭುತವಾಗಿ ಕಾಣ್ತಾ ಇದೆ. ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ನಮ್ಮ ನಾಡಿನೆಲ್ಲೆಡೆ ಕೆರೆಗಳೆಲ್ಲ ತುಂಬಿ ಹೋಗಿವೆ. ರೈತರಿಗೆ ಅನುಕೂಲ, ಆದರೆ ಅತಿ ಮಳೆ ಆಗಿರೋದ್ರಿಂದ ಅನಾನುಕೂಲನೂ ಅಷ್ಟೇ ಆಗಿದೆ. ಆಯಿತು, ನಮ್ಮ ಪ್ರಯಾಣ ಮುಂದುವರ್ಸೋಣ ಬನ್ನಿ. ಓಕೆ, ಇನ್ನೇನು ಸ್ವಲ್ಪ ದೂರ ಇದೆ ನಾವು ಅಂದ್ಕೊಂಡಿರೋ ಸ್ಥಳಕ್ಕೆ ಹೋಗೋದಕ್ಕೆ. ಬಂದ್ವಿ 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 ಸ್ವಲ್ಪ 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 ದೂರ. ಅಬಾ ಬಾ ಬಾ ಬಾ, ಸ್ವಾಮಿ ದರ್ಶನ ಮಾಡೋದೇ ಒಂದು ಭಾಗ್ಯ. ಸ್ವಲ್ಪನೇ ದೂರದಲ್ಲಿದ್ದೀವಿ. ಬಂತು ಮೆಟ್ಲ, ಮೆಟ್ಲ ಮುಗಿಲಿಕ್ಕೆ ಬಂತು. ಯಾ ನೀವು ಕೊನೆಗೂ ನೀವು ಯಾವ ದೃಶ್ಯಾವಳಿಗೋಸ್ಕರ ಕಾಣ್ತಾ ಇದ್ದೀರೋ ನಿಮಗೆ ತೋರಿಸ್ತೀನಿ ಈಗ. ಡ್ಯಾನ್ ಅಬ್ಬಾ, ಇಲ್ಲಿದ್ದಾರೆ ನೋಡಿ ಸಾಕ್ಷಾತ್ ಸ್ವಾಮಿ ಆಂಜನೇಯ ಸ್ವಾಮಿ. ಅಬ್ಬಾ, ಅದ್ಭುತವಾದಂತಹ ಮೂರ್ತಿ ಇದೆ. ಓ ಎಷ್ಟು ಸುಂದರವಾಗಿದೆ ನೋಡಿ ಸ್ವಾಮಿ ಮೂರ್ತಿ, ಅದ್ಭುತ. ಎಲ್ಲ ಕಡೆ ಆಂಜನೇಯನ ಮೂರ್ತಿ, ಹೀಗೆ ನಮ್ಮ
ಭುಜ ಏನಿರುತ್ತೆ ಎಡಗಡೆ ಭಾಗದ ಒಂದು ಸೈಡ್ ತಿರುಗಿದ್ದಂತಹ ಒಂದು ಮುಖ ಇರುತ್ತೆ. ಆದರೆ ಇಲ್ಲಿ ಸ್ವಾಮಿ ನೇರವಾಗಿ ನಿಂತಿದ್ದಾರೆ, ಆಂಜನೇಯ ಸ್ವಾಮಿ. ಇದು ಇಲ್ಲಿಯ ವಿಶೇಷತೆ. ನಾವು ನಮ್ಮ ಭಾರತ ದೇಶದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕಡೆ ಆಂಜನೇಯನ ಮೂರ್ತಿಯನ್ನು ಡಿಫ್ರೆಂಟಾಗಿ ನೋಡ್ತೀವಿ. ಅದು ಎಡಗಡೆ ಭುಜದ ಹತ್ರ ಈ ರೀತಿ ಒಂದೇ ಸೈಡ್ ಮುಖ ಮಾಡಿರ್ತಾರೆ, ಆ ಕಡೆ ಹೊಳ್ಳಿರುವಂತಹ ಮುಖ ಇರುತ್ತೆ. ಅಂದರೆ ಇಲ್ಲಿ ಸ್ವಾಮಿ ನೇರವಾಗಿ ನೋಡ್ತಾ ಇದ್ದಾರೆ. ಕೈಯಲ್ಲಿ ಜಪಮಾಲೆ, ಕೈಯಲ್ಲಿ ಜಪಮಾಲೆ ಹಿಡಿದಿರುವಂಥದ್ದು ಬಲಗೈಯಲ್ಲಿ, ಎಡಗೈಯಲ್ಲಿ ಶಿವಲಿಂಗವನ್ನು ಹಿಡ್ಕೊಂಡಿದ್ದಾರೆ. ಬೆಟ್ಟದ ಮೇಲೆ ಸ್ವಾಮಿ ನಿಂತಿರುವಂಥದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಮುಖ ಮಾಡಿದೆ. ವಾ ನೋಡ್ರಿ, ಬೆಟ್ಟ ಹೇಗೆ ಕಾಣ್ತಾ ಇದೆ ಸ್ವಾಮಿ ಇರೋ ದೇವಸ್ಥಾನದಿಂದ. ಗಂಟೆಗಳು ಕೂಡ ಇದ್ದಾವೆ, ಗಂಟೆಗಳು ಕಟ್ಟಿದ್ದಾರೆ. ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಇದು ದೇವಸ್ಥಾನದ ಸ್ತಂಭ. ಮೇಲೆ ದೀಪ ಹಚ್ಚೋದಕ್ಕೂ ಕೂಡ ಅವಕಾಶ ಇಟ್ಟಿದ್ದಾರೆ. ಗಾಳಿಗೆ ನಿಲ್ಲುತ್ತಲ್ಲೋ ಗೊತ್ತಿಲ್ಲ, ಅಲ್ಲಿ ಯಾವಾಗಲೂ ಹಸ್ತಿರ್ಬೋದು, ಏನು ವ್ಯವಸ್ಥೆ ಮಾಡ್ತಿರ್ಬೋದು ಅಲ್ಲಿ. ಹಾಬಾ ಸೂಪರ್. ಬಾ ಬಾ ಬಾ, ಅದ್ಭುತವಾದಂತಹ ಮೂರ್ತಿ. ಆದರೆ ಏನು ವಿಶೇಷ ಅಂದರೆ, ಸ್ವಾಮಿಗೆ ದೇವಸ್ಥಾನದ ಕಟ್ಟಡ ಇಲ್ಲ. ಇಲ್ಲಿ ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಮೂರ್ತಿ ಹೀಗೆ ಓಪನ್ ಆಗೇ ಇರುತ್ತೆ. ಯಾವುದೇ ರೀತಿ ರಕ್ಷಣೆ ಮೂರ್ತಿಗೆ ಇಲ್ಲ, ಯಾಕಂದರೆ ಆತನೇ ಜಗತ್ ರಕ್ಷಕ, ಜಗತ್ತನೇ ಆತ ರಕ್ಷಣೆ ಮಾಡ್ತಾನೆ. ಸುಮಾರಾಗಿ ಎಲ್ಲ ಕಡೆ ದೇವಸ್ಥಾನವಿರ್ತವೆ, ಇಲ್ಲಿ ದೇವಸ್ಥಾನ ಇಲ್ಲ. ಅದುವೇ ಇಲ್ಲಿ ವಿಶೇಷ. ಯಾಕಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಮತ್ತು ದೇವಸ್ಥಾನ ಯಾಕೆ ಕಟ್ಟಿಲ್ಲ ಅನ್ನೋದು ಸ್ಥಳೀಯ ಗ್ರಾಮದ ಹಿರಿಯರಿರ್ತಾರೆ, ಅವರಿಂದ ತಿಳ್ಕೊಳ್ಬೋದು. ನೋಡಿ ಸ್ವಾಮಿ ಎಷ್ಟು ಖಡಕ್ ಆಗಿದ್ದಾರೆ, ಎಷ್ಟು ದಿವ್ಯವಾದಂತಹ ಮೂರ್ತಿ ಇದೆ, ಎಷ್ಟು ಖಳೆ ಇದೆ ಮುಖದಲ್ಲಿ. ಅದ್ಭುತವಾದ ಮೂರ್ತಿ. ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ವಿ ಇವತ್ತು. ವೀಕ್ಷಕರೇ, ನೀವು ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿರಿ. ಭಗವಂತ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತ ಅದ್ಭುತವಾದಂತಹ ಸ್ವಾಮಿಯ ದರ್ಶನ ಪಡೆಯುವ ಅವಕಾಶ ಇವತ್ತು ಸಿಕ್ತು. ನೋಡಿ ಹೇಗಿದೆ, ಹಿಂದ್ಗಡೆ ಏನಿದೆ ನೋಡೋಣ. ಇಲ್ಲಿ ಯಾವುದಿದು ಡೇಟ್ ಏನೋ ಬರೆದಿದ್ದಾರೆ, ಶಿರೂರ ಹನುಮಾನ್ ಟೆಂಪಲ್ ಡೇಟು 23/4/1947 1947 ಇದು 1947. ಓಕೆ, ಇಲ್ಲಿ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ. ಶ್ರೀ ಸಂಜೀವ ಮೂರ್ತಿ ಶಿರೂರ ಜೀರ್ಣೋದ್ಧಾರ ಮಾಡಿದ್ದು 23/4/1947. ಓಕೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ವರ್ಷ 1947 ಆಗಸ್ಟಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕಿಂತ ಮುಂಚೆ 4ನೇ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದಾರಂತೆ. ಇಲ್ಲಿ ಮೂರ್ತಿ ಮೇಲೆ ಇದೆ. ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ 4 ತಿಂಗಳು ಮುಂಚೆ ಅಂದಂಗಾಯಿತು. ಓಕೆ, ಆಗಸ್ಟ್ಗಿಂತ ಮುಂಚೆ, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ನೋಡೋಣ ದೇವಸ್ಥಾನ ಈ ಭಾಗದಲ್ಲಿ ಏನಿದೆ. ಓ, ಹಿಂಬದಿ ಇಲ್ಲಿ ಕಲ್ಲು ಮಾತ್ರ ಇದೆ, ಇದಕ್ಕೆ ಅಂಟಿಕೊಂಡೇ ಈಗ ಸದ್ಯಕ್ಕೆ ಮೂರ್ತಿ ಇರೋದು. ಓಕೆ, ಹಿಂದಿನ ಪ್ರದೇಶ ಇದು ಕೂಡ ಹೀಗಿದೆ. ನೀವು ನೋಡಿದ್ರೆ ಹೆಂಗೆ ಕಾಣುತ್ತೆ. ಓಕೆ, ಮತ್ತೆ ನೋಡುವಂಥದ್ದು ಏನಿದೆ ಇಲ್ಲಿ. ಆಂಜನೇಯ ಸ್ವಾಮಿ ಇಳಿದು ನೋಡೋಣ ಕೆಳಗಡೆ. ಓಕೆ, ಏನಿಲ್ಲ ಇಲ್ಲಿ. ಇದು ಕೂಡ ದೇವಸ್ಥಾನ ಇಲ್ಲ, ಆದರೆ ಗೋಡೆ ಮಾತ್ರ ಇದೆ ಇಲ್ಲಿ. ಗೋಡೆ ಕಟ್ಟಿಬಿಟ್ಟಿದ್ದಾರೆ. ಇದನ್ನೇನೋ ಇಟ್ಟಿದ್ದಾರಪ್ಪ ಇಲ್ಲಿ, ಇದೇನಂತ ಗೊತ್ತಿಲ್ಲ. ಕಟ್ಟಿಗೆ ಇದೆ, ಇದನ್ನೇ ಹಾಕಿ ಇಟ್ಟಿದ್ದಾರೆ. ಏನು ಮೆರವಣಿಗೆ ಮಾಡಲಿಕ್ಕೆ ಬಳಸುವಂಥದ್ದು ಏನಾದರೂ ಇರಬಹುದು ಇದು. ಆಯಿತು,
ಇಲ್ಲೊಂದ್ಸಲ ಆ ವ್ಯೂ ನೋಡ್ಬಿಡಿ ಹೇಗೆ ಕಾಣುತ್ತೆ, ಬೆಟ್ಟದ ಮೇಲಿನ ವ್ಯೂ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಅಯ್ಯೋ ಅದ್ಭುತ ಅದ್ಭುತ ಸೀನ್ರಿ ಇದು. ಸಾವಕಾಶ ಇಳಿಬೇಕು, ಕಲ್ಲು ಜರಿತಾ ಇದೆ ಇಲ್ಲಿ. ಓಕೆ, ಆಂಜನೇಯ ಸ್ವಾಮಿ ದರ್ಶನ ಆಯಿತು. ಆದರೆ ದೇವಸ್ಥಾನ ಕಟ್ಟಿಲ್ಲ ಯಾಕೆ, ಕಟ್ಟಡ ಯಾಕಿಲ್ಲ ಅನ್ನೋದನ್ನು ಮಾತ್ರ ತಿಳ್ಕೊಬೇಕು. ಆಯಿತು, ಸ್ಥಳೀಯರಿಂದ ತಿಳ್ಕೊಳ್ಳೋಣ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಆಂಜನೇಯ ಸ್ವಾಮಿ. ಓಕೆ ಸ್ನೇಹಿತರೆ, ಎಲ್ಲರೂ ಕೂಡ ಸ್ವಾಮಿಗೆ ಒಂದ್ಸಲ ನಮಸ್ಕಾರ ಹೇಳಿಬಿಡಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಾವು ಕೂಡ ದರ್ಶನ ತೊಗೊಂಡಿದ್ದೀವಿ, ಈಗ ಕೆಳಗಡೆ ಹೋಗೋಣ. ಸಂಬಂಧಪಟ್ಟ ಗ್ರಾಮದ ಹಿರಿಯರು ಯಾರಿದ್ದಾರೆ, ಯಾರನ್ನಾದರೂ ಒಬ್ಬರನ್ನ ಇದ್ರ ಬಗ್ಗೆ, ಇಲ್ಲಿ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ಕೇಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಅದ್ಭುತವಾದಂತಹ ದೃಶ್ಯ. ಸಾಕ್ಷಾತ್ ಆಂಜನೇಯ ಸ್ವಾಮಿನ ನಾವಿವತ್ತು ದರ್ಶನ ಮಾಡ್ಕೊಂಡಿದ್ದೀವಿ. ವಿಶೇಷವಾದ ಮೂರ್ತಿ ಇದೆ. ಇನ್ಮೇಲೆ ಕೆಳಗಡೆ ಹೊರಡೋಣ. ಕೆಳಗಡೆ ಹೋಗಿ ಸಂಬಂಧಪಟ್ಟಂತಹ ಹಿರಿಯರು ಯಾರಿರ್ತಾರೆ ಅವರನ್ನು ಮಾತನಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಜಯ ಶ್ರೀರಾಮ್. ಓಕೆ, ಹಾಗಾದರೆ ಸ್ನೇಹಿತರೆ ಕೆಳಗಡೆ ಹೊರಡೋಣ. ಜಯ ಶ್ರೀರಾಮ್. ಓಕೆ, ಅದ್ಭುತವಾದಂತಹ ದೃಶ್ಯವನ್ನು ನೋಡಿದ್ವಿ. ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ಎಲ್ಲ ಯಾವ ರೀತಿ ಕಾಣುತ್ತೆ, ಭಾರಿ ನಿರ್ಜನವಾದ ಪ್ರದೇಶ ಕೂಡ ಇದೆ ಇಲ್ಲಿ. ಅದ್ಭುತವಾದ ಕೆರೆ ಇಲ್ಲಿಂದನೇ ಗೋಚರವಾಗುತ್ತೆ, ಜೊತೆಗೆ ಸುತ್ತಮುತ್ತ ಪರಿಸರ ನೋಡ್ಬೋದು. ರೈತರು ಬೆಳೆದಿರುವಂತಹ ಬೆಳೆ ಕಾಣ್ತಾ ಇದೆ ಎಲ್ಲೆಡೆ ಹೊಲ ಗದ್ದೆಗಳಲ್ಲಿ. ಸೂಪರ್. ಇಲ್ಲೊಂದಿಷ್ಟು ಬಣ್ಣ ಸುಣ್ಣ ಎಲ್ಲ ಮಾಡಿದರೆ ಇಲ್ಲೊಂದು ರೀತಿ ಇಲ್ಲೊಂದು ಆಂಜನೇಯನ ಮೂರ್ತಿ ಕಾಣುತ್ತೆ. ಇದು ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹಾಕಿದ್ದಾರೆ. ಓಕೆ, ಇಲ್ಲೇನಿದೆ. ಓಕೆ, ಇಲ್ಲಿ ಕರ್ಬ್ರ ಮತ್ತೊಂದು ಏನಾದರೂ ಹಚ್ಚಲಿಕ್ಕೆ ವ್ಯವಸ್ಥೆ ಮಾಡಿರುವಂಥ ಕಲ್ಲು ಕಾಣುತ್ತಿದೆ. ಈ ಕಡೆ ಏನಿದೆ, ಈ ಕಡೆ ಏನೂ ಇಲ್ಲ. ಈ ಕಡೆ ಕೂಡ ಗಿಡಗಂಟಿಗಳಿದ್ದಾವೆ. ಓಪನ್ ಪ್ಲೇಸು, ಓಪನ್ ಸ್ಪೇಸು. ಪ್ರತಿ ಶನಿವಾರ ಜಾಸ್ತಿ ಜನ ಇರ್ತಾರಂತಿಲ್ಲಿ. ಶನಿವಾರ ಆಂಜನೇಯನ ವಾರ ಅಲ್ಲ, ಹೀಗಾಗಿ ಜನರು ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿ ಮತ್ತು ಶಿರೂರು ಗ್ರಾಮದ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡಿತಾರೆ. ಓಕೆ, ನಾವು ಕೂಡ ದರ್ಶನ ಪಡ್ಕೊಂಡಿದ್ದೀವಿ, ಇನ್ನು ಕೆಳಗಡೆ ಹೊರಡೋಣ. ಜಯ ಶ್ರೀರಾಮ್. ಓಕೆ ಸ್ನೇಹಿತರೆ, ಕೆಳಗಡೆ ಹೊರಡೋಣ. ಹೊರಟು ಗ್ರಾಮದಲ್ಲಿ ಯಾರಾದರೂ ಹಿರಿಯರು ಸಿಗ್ತಾರೆ, ನೋಡೋಣ ಯಾರು ಈ ದೇವಸ್ಥಾನದ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಇದರ ಇತಿಹಾಸದ ಬಗ್ಗೆ ಯಾರಾದರೂ ಮಾತನಾಡ್ತಾರೆ ಅನ್ನೋದನ್ನು ನೋಡೋಣ. ಈಗ ಬೇಗ 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 ಇಳಿದು ಕೆಳಗಡೆ ಹೋಗೋಣ. ಓಕೆ, ಜಯ ಶ್ರೀರಾಮ್. ಜಯ ಶ್ರೀರಾಮ್. ಓಕೆ, ಸ್ವಾಮಿಯ ದರ್ಶನ ಆಯಿತು, ವಾಪಸ್ ಹೊರಡ್ತಾ ಇದ್ದೀವಿ. ಕೆಳಗಡೆ ಹೋಗಿ ಯಾರಾದರೂ ಇದ್ರೆ ಮಾತನಾಡ್ಸೋಣ, ಇಲ್ಲೇ ಯಾರಾದರೂ ಇದ್ರೆ ಮಾತಾಡಿಸ್ತಾ ಇದ್ವಿ, ಬಟ್ ಯಾರೂ ಇಲ್ಲ ಇಲ್ಲೇ. ಒಬ್ಬನೇ ಇದ್ದೀನಿ ನಾನೀಗ, ಸುತ್ತಮುತ್ತ ಯಾರೂ ಇಲ್ಲ. ಆಂಜನೇಯನ ಸಂಬಂಧಪಟ್ಟಂಥ ಸಾಕಷ್ಟು ಕಥೆಗಳು ಪುರಾಣಗಳಲ್ಲಿ ಸಿಗ್ತವೆ. ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಕೂಡ ಒಬ್ಬರು. ಆಂಜನೇಯ ಸ್ವಾಮಿ ರಾಮಾಯಣದಲ್ಲಿ ಭಾರಿ ದೊಡ್ಡ ಪಾತ್ರ ನಿರ್ಮಾಣ ಮಾಡಿರೋದು. ಓಕೆ, ಕೆಳಗಡೆ ಇಳಿತಾ ಇದ್ದೇವೆ, ಸಾವಕಾಶ ಇಳಿಬೇಕು. ಸ್ವಲ್ಪ ಕೂಡ ಜಾರಿದ್ರೆ ಎಡವಿ ಬೀಳ್ತೀವಿ. ಇಷ್ಟೇನೋ ಮೂರ್ತಿಗಳಿದ್ದಾವೆ, ನಾಗಪ್ಪನ ಮೂರ್ತಿ ಕಾಣುತ್ತೆ ಕಾಣುತ್ತೆ, ಇದು ಭಿನ್ನವಾಗಿ ಹೋಗಿದೆ. ಇಷ್ಟೇನೋ ಮೂರ್ತಿಗಳಿದ್ದಾವೆ, ಇಟ್ಬಿಟ್ಟಿದ್ದಾರೆ ಇಲ್ಲೇ. ಓಕೆ, ಬೇಗ 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 ಕೆಳಗಡೆ ಹೋಗಿ ಯಾರನ್ನಾದರೂ ಮಾತಾಡಿಸ್ಕೊಳ್ಳೋಣ. ಓಕೆ,
ಜಯ ಶ್ರೀರಾಮ. ಹೌದಲ್ಲ ಸ್ನೇಹಿತರೆ, ಅದ್ಭುತವಾದಂತಹ ಸ್ಥಳಕ್ಕೆ ಬಂದಿದ್ವಿ. ಸ್ವಾಮಿಯ ದರ್ಶನ ಕೂಡ ಆಯಿತು. ಜಿಧರ್ ಜಿಧರ್ ಉಪ್ಪರ್ ವಾಲಾ ರಹತಾ ಹೈ ಉಧರ್ ಉಧರ್ ಹಮಕೋ ಜಾಕೆ ದರ್ಶನ ಲೇನಾ ಪಡ್ತಾ ಹೈ ಕ್ಯೂಂಕಿ ಧರ್ತಿಗೆ ಸಬ್ ಕನ್ ಕನ್ ಮೇ ಭಗವಾನ್ ಹೀ ಭಗವಾನ್ ಹೈ. ಓಕೆ, ಕೊನೆಗೂ ನಾವು ಕೆಳಗಡೆ ಇಳಿದು ಬಂದಾಯಿತು. ಇನ್ನು ಗ್ರಾಮದ ಕಡೆ ಹೊರಡೋಣ. ಗ್ರಾಮದಲ್ಲಿ ಯಾರಾದರೂ ಹಿರಿಯರಿದ್ದರೆ ಮಾತಾಡ್ಸ್ಕೊಳ್ಳೋಣ. ಓಕೆ, ಏನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾನೆ, ಅನ್ಬೇಡಿ. ನನಗೀಗ ಅವ್ರನ್ನ ಮಾತಾಡಿಸ್ಕೊಳ್ಬಿಟ್ರೆ ಬರ್ತೇನಿಲ್ಲ, ಈಗ ಮಾತನಾಡ್ಸ್ಕೊಂಡ ಮೇಲೆ ಗೊತ್ತಾಗೋದು ಏನಿದ್ರು ವಿಶೇಷತೆ ಅಂತ. ಓಕೆ, ಹಾಗಾದರೆ ಲೆಟ್ಸ್ ಮೂವ್, ಹೋಗೋಣ. ಕೊನೆ ಸಾರಿ ಸ್ವಾಮಿನ ಅಲ್ಲಿಂದ ತೋರಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿದೆ ನೋಡಿ ಮೇಲೆ, ಕೆಳಗಡೆ ನಿಂತು ನೋಡಿದಾಗ ಕಾಣದಂತ ಕಾಣ್ತಿರೋ ಒಂದು ದೃಶ್ಯ. ಓಕೆ ನೋಡಿ, ಆಂಜನೇಯ ಸ್ವಾಮಿ ಮೂರ್ತಿ ಈರೋ ಬೆಟ್ಟದ ಮೇಲೆ ಇರೋದು. ಓಕೆ 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 ಓಕೆ, ದೂರ ಇದೆ, ಬ್ಲೀಚ್ ಆಗುತ್ತೆ. ಓಕೆ, ಡನ್ ಡನ್ ಡನ್. ಬನ್ನಿ ಸ್ನೇಹಿತರೆ, ಗ್ರಾಮದ ಕಡೆ ಹೋಗೋಣ, ಬನ್ನಿ. ಸ್ನೇಹಿತರೆ, ಕೊನೆಗೂ ನಾವು ಈ ಗ್ರಾಮದ ಪ್ರಮುಖರೊಬ್ಬರ ಮನೆಗೆ ಬಂದಿದ್ದೇವೆ. ಅಂದಾನಯ್ಯ ಚೌಕಿಮಠ್ ಎನ್ನುವರ ಮನೆ ಇದು. ಇವರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಇತಿಹಾಸ ಗೊತ್ತಿದೆ ಅನ್ನೋ ಒಂದು ಮಾಹಿತಿ ಗೊತ್ತಾಯ್ತು. ಹೀಗಾಗಿ ಅವ್ರ ಮನೆಗೆ ನಾವು ಇವತ್ತು ಆಗಮಿಸ್ತಾ ಇದ್ದೇವೆ. ಹೀಗಾಗಿ ಅವರನ್ನ ಕೇಳೋಣ ಇಲ್ಲಿ ಏನಂತ ಹೇಳಿ. ಹೀಗಾಗಿ ಅವ್ರ ಮನೆ ಹತ್ರ ಬಂದಿರುವಂಥದ್ದು ನೋಡೋಣ, ಏನು ಕೇಳ್ತಾರೆ, ಏನು ಮಾತನಾಡ್ತಾರೆ ಅಂತ ಹೇಳಿ ಸದ್ಯಕ್ಕೆ ಸಂಬಂಧಪಟ್ಟಂಥ ಇತಿಹಾಸವನ್ನು ಅವರಿಂದ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇವರೇ ಅಂದಾನಯ್ಯ ಚೌಕಿಮಠ್ ಅಂತೇಳಿ ನಗರದ ಈ ಶಿರೂರು ಗ್ರಾಮದ ಗಣ್ಯ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಇವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋ ವಿಚಾರ ತಿಳಿದ ತಕ್ಷಣ ಇವರನ್ನ ನಾವು ಸಂಪರ್ಕ ಮಾಡಿದ್ದೀವಿ. ಹಾಗಾದರೆ ಇವರನ್ನ ಮಾತನಾಡ್ಸೋದು ಪ್ರಯತ್ನ ಮಾಡೋಣ. ಗುರು ನಮಸ್ಕಾರ ರೀ. ಈಗ ನಿಮ್ಮ ದೇವಸ್ಥಾನದಲ್ಲಿ ಮೇಲೆ ಹನುಮಂತ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ನಿಮ್ಗೆ ಏನೇನು ಗೊತ್ತದ, ಯಾಕೆ ಆ ರೀತಿ ಅದು ದೇವಸ್ಥಾನ ಕಟ್ಟಡದಲ್ಲಿ ನಿಂತದ, ಅದು ಇತಿಹಾಸ ಪೂರ್ವಿ ಇತಿಹಾಸ ಇದೆ, ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ. ಎಲ್ಲ ಊರಾಗೂ ಇರುವಂಗಿಲ್ಲ, ನಮ್ಮ ಊರಾಗ ಹನುಮಪ್ಪ, ಊರು ಹೊರಗೆ ಇರ್ತಾನೆ, ಅವಾಗಿದ್ರು ಊರು ಸುಟ್ಟರು ಹನುಮಪ್ಪ ಹೊರಗೆ ಅಂಥೇಳಿ ಹೊರಗೆ ಇರ್ತಾನೆ. ಆ ಗುಡ್ಡದಲ್ಲಿ ಮೊದಲೊಂದು ಮೂರ್ತಿ ಇತ್ತು ಸುಮಾರು ನೂರಾರು ವರ್ಷದ ಹಿಂದೆ. ಆಮೇಲೆ ಈಗ ಇವ ನೂರು ವರ್ಷದಿಂದ ಇಲ್ಲೊಬ್ಬ ಹುಚ್ಚ ತಲೆ ಕೆಟ್ಟವ ಮೂರ್ತಿನ ಮುರಿದು ಹೋಗೋದು ಕೊಳದಾಗ ಕಡಿಯಿದ್ದ. ನಂತರ ಊರಣ್ಣರೆಲ್ಲ ಕೂಡಿ ಮತ್ತು ಬೇರೆ ಮೂರ್ತಿ ಮಾಡಿಸಿ ಕರಿವೀರಪ್ಪ ಅಂತ ತಿಳ್ಕೊಂಡು ಬಡಿಗೇರವನೊಬ್ಬನ ಗುಳದು ಗುಡ್ರವನ್ನು ಕರೆಸಿ ಈ ಸದ್ಯ ಇರ್ತಕ್ಕಂಥ ಸಜೀವ ಮೂರ್ತಿ ಮಾಡ್ಸ್ಯಾರ, ಭಾಳ ಪ್ರತಿಷ್ಠಾಪನೆ ಮಾಡ್ಯಾರ. ಅದು ಗುಡಿ ಕಟ್ಬೇಕಂತ ಸುಲಭ ಸಾಧ್ಯ ಅಲ್ಲ, ಅದು ಎರಡು ಕೈ ಚಿಕಡೆ ಕೊರಳ ಐತಿ, ಚಿಕಡೆ ಕೊರಳ ಐತಿ, ಹಿಂಗಾಗಿ ಕೆಳಗಿಂದ ಗುಡಿ ಕಟ್ಟಿ ತರಾನ ಸಿಗಂಗಿಲ್ಲ. ಇನ್ನು ಕಾಲ ಮೇಲೆ ಕಟ್ಟಬೇಕು, ಈ ಹೊಸ ತಂತ್ರಜ್ಞಾನಕ್ಕೆ ಸಾಧ್ಯ ಅಸಾಧ್ಯ ಏನಲ್ಲ. ಆದರೆ ಹಿಂದಿನ ದೇಹಕ್ಕೊತ್ತು ಬಂದು ಮಾತೇನಂತಂದ್ರೆ, ಏಳೂರು ಮಣ್ಣು, ಏಳೂರು ನೀರು, ಏಳೂರು ಕಲ್ಲು ಒಂದೇ ದಿವಸ ತಂದು ಒಂದೇ ದಿವಸ ಗುಡಿ ಕಟ್ಟಬೇಕಂತ. ಹಂಗೆ ಆಗ್ಲಾರ್ದ ಮಾತಂದ್ ಕೈ ಬಿಟ್ಟಾರ, ಹಿಂಗೆ ಹೇಳ್ಕೊತ ಬಂದರು ಹಿರಿಯರು, ಅದನ್ನ ನಾವು ಹೇಳ್ತೇವೆ ಅಷ್ಟೇ. ಆ ಇವತ್ತಿನ ಕಾಲಕ್ಕೆ ಅಸಾಧ್ಯ ಏನಲ್ಲ. ಯಾರು ಕೂಡ ಈ ಪ್ರಯತ್ನ ಮಾಡಿಲ್ಲ ಅನ್ನಂಗಾಯ್ತು, ಮಾ ಪ್ರಯತ್ನ ಮಾಡಕ್ ಹೋಗಿಲ್ಲ ಯಾರು. ಭಯ ಹಿಂಗ ಹೇಳ್ಕೊತ್ ಬಂದ್ರೆ ಮಾತ್ ಮಾಡಕ್ ಹೋದ್ರೆ ಏನಾರ ಆಯ್ತಪ್ಪ ಅಂತೇಳಿ ಭಯಕ್ಕೆ ಬಿಟ್ಬಿಟ್ಟಾರ. ಈ ಊರಿಗೇನ ಸಾಧ್ಯ ಅಲ್ಲ, ಒಂದು ವಾರದಾಗ 4-5 ಲಕ್ಷ ರೂಪಾಯಿ ಕೊಡಿಸ್ತಾರ ಇಲ್ಲಿ. ಈ ಊರ ಬೇಡ್ಲಾರ್ದನ ಪಾಪಿ, ಬೇಕಾದವ್ರು ಬಂದು ಬೇಕಾದ ಕೇಳಿದ್ರು ಕೊಡ್ತಾರ ಇಲ್ಲಿ. ಮೊದ್ಲಿದ್ ಮೂರ್ತಿ ಯಾಕೆ ಅದು ಧ್ವಂಸ ಮಾಡಿದ್ರು, ಯಾರು ಅವ್ರು ಧ್ವಂಸ ಮಾಡಿದ್ರು, ಯಾಕೆ ಹಂಗಾಯ್ತದ ಸ್ವಲ್ಪ ಗೊತ್ತಿಲ್ಲ. ಏನು ಮೊದ್ಲಿದ್ ಮೂರ್ತಿ ಅವ ತಲೆ ಕೆಟ್ಟವ ಇಲ್ಲಿ ಮುನಿಯಪ್ಪ ಹಿರೇಕುಂಬೆ ಅಂತ ತಿಳ್ಕೊಂಡೊಬ್ರು ತಲೆ ಕೆಟ್ಟವ್ರಿಗೆ ಔಷಧ ಕೊಡ್ತಿದ್ರು ಅವರು, ಅವ್ರನ್ನ ಮಧ್ಯಾಹ್ನ ದೋಸ್ತಾರು. ಅಲ್ಲಿ ತಿಂಗಳಗಟ್ಟಲೆ ಇರ್ತಕ್ಕಂತ ಟೂಳು ಪ್ರಸಂಗ ಬಂದ್ರೆ ನಮ್ಮನೆಗೆ ಎಕ್ಸ್ಟ್ರಾ ರೂಮ್ ಇದ್ವು, ಆ ಬಂದಿಲ್ಲ ಯಾರು, ಯಾರು ಇಬ್ಬರು ಪೇಷಂಟ್ ಹಾಕ್ತಿದ್ರು. ಅವ ಪೈಕಿನೂ ಒಬ್ಬ ತಪ್ಪಿಸ್ಕೊಂಡು ಹೋಗಿ ಆ ಮೂರ್ತಿನಿಗೆ ಎತ್ತ ಹೋಗಿ ತಲೆ ಕೆಟ್ಟ, ಅವಂಗೆ ಬುದ್ಧಿ ಇಲ್ಲ, ಅವಂಗೆ ಹುಚ್ಚನ ಹುಚ್ಚ ಹುಚ್ಚ ಮಾಡಿದ ಆಟ. ಮೊದಲಿನ ಮೂರ್ತಿ ಹೋದ್ರು, ಈಗ ಪಾದಕ್ಕೆ ಮಾತ್ರ ಅದಾವ ಅಲ್ಲಿ, ಮೊದಲಿನ ಮೂರ್ತಿದು ಪಾದ ಅಷ್ಟ ಅದಾವ. ಆಮೇಲೆ ಹೊಸ ಮೂರ್ತಿ ಮಾಡ್ಸಿದ್ರು.
ಮತ್ತೆ ಏನು ರೀ ವಿಶೇಷತೆ ಈಗ ಆ ಕಟ್ಟಡದ ಬಗ್ಗೆ? ಈಗ ಯಾವ ರೀತಿ ಚಿಂತನೆಯನ್ನು ನಡೆಸಿಲ್ಲ ಸದ್ಯಕ್ಕೆ ಯಾರು ಈಗ? ಇಲ್ಲ ಪೂಜಾರ ತಗೊಂಡು ಮನೆ ಅದಕ್ಕೊಂದು ಮನೆ ಅದ ಹನುಮಂತವ್ರ ಮನೆ ಅಂತ ಒಂದು 4 ಎಕರೆ ಜಮೀನು ಹಾಕಿಕೊಟ್ಟಾರ ಹಿಂದಿನವರು. ನಮ್ಮಲ್ಲಿ ಎಲ್ಲ ದೇವರಿಗೂ ಮನೆ, ಹನುಮಂತವ್ರ ಮನೆ, ಸಿದ್ದೇಶ್ವರ ಮನೆ, ರಾಮಲಿಂಗೇಶ್ವರ ಮನೆ ಅಂತೆಲ್ಲ 40 ಎಕರೆ 50 ಎಕರೆ ಹೊರಗುಳು ಹಾಕಿಕೊಟ್ಟಾರ. ಅವ್ರು ಪೂಜಾರರು ಮಾಡ್ತಾರೆ. ಪೂಜಾರ ಅಂತ ಮಂತನ ಈಗ PNT ಒಬ್ಬ ಪೂಜಾರ ನೌಕರಿ ಮಾಡ್ತಾನೆ. ಆಮೇಲೆ YK ಪೂಜಾರ ತಗೊಂಡು ತೋಟಗಾರಿಕೆ ಇಲಾಖೆ ಒಳಗೆ ಪ್ರೊಫೆಸರ್ ಇದು ಪೆನ್ಷನ್ ಆಗೈತಿ, ಆವಂತಂದು ಅವ್ರು ಪೂಜೆ ಮಾಡ್ತಾರೆ. ಮೂರ್ತಿ ಎಲ್ಲ ಕಡೆ ಆಂಜನೇಯ ಮೂರ್ತಿ ಒಂದ್ ಸೈಡ್ ಕ್ರಾಸ್ ಮಾಡಿದಿರ್ತದ, ಎಲ್ಲ ಕಡೆ ಒಪ್ಪಾರಿ ಮೂರ್ತಿ ಇರ್ತದ. ನಮ್ಮಲ್ಲಿ ಸಜೀವ ಮೂರ್ತಿ, ಜೀವಂತ ಹನುಮಪ್ಪನ ಮೂರ್ತಿ ಅಂತ. ಜೀವಂತ ಇದ್ರೆ ಹೇಗೆ ಅಂತ ಹಂಗ್ ಮಾಡ್ಯಾರ, ಹಂಗೆ ಯಾಕೆ ಮಾಡಿದ್ರು ಅಂತ ಏನ್ ಗೊತ್ತ? ಅದು ಗೊತ್ತಿಲ್ಲ, ವಿಶೇಷ ಇರಲಿ ಅಂತ ಮಾಡಿರ್ಬೇಕು. ಒಂದೇ ದಿವಸದಲ್ಲಿ ದೇವಸ್ಥಾನ ಕಟ್ಟೋದಾದ್ರೆ ಕಟ್ಟಬೇಕು, ಇಲ್ಲಿ ಹೋದ್ರೆ ಇಲ್ಲ. ಇಲ್ಲ, ಓಕೆ, ಧನ್ಯವಾದ. ಸ್ನೇಹಿತರೆ, ಬೆಟ್ಟದ ಮೇಲೆ ಇರುವಂತಹ ಆಂಜನೇಯ ದೇವಸ್ಥಾನದ ಕುರಿತಂತಹ ಸಂಕ್ಷಿಪ್ತವಾದ ಮಾಹಿತಿಯನ್ನು ಅಂದಾನಯ್ಯ ಚೌಕಿಮಠ ಅವರು ತಿಳಿಸ್ಕೊಟ್ರು. ನಮಗೂ ಕೂಡ ಅದರ ಬಗ್ಗೆ ಕುತೂಹಲ ಇತ್ತು, ಯಾಕೆ ಮೂರ್ತಿ ಈ ರೀತಿ ದೇವಸ್ಥಾನದ ಕಟ್ಟಡ ಇರಲಾರದೆ ತೆರೆದ ಪ್ರದೇಶದಲ್ಲಿ ನಿಂತಿದೆ ಅನ್ನೋದರ ಬಗ್ಗೆ ಉತ್ತರ ಬೇಕಾಗಿತ್ತು. ಅದಕ್ಕೆ ಅಂದಾನಯ್ಯ ಚೌಕಿಮಠ ಅವರು ತಮಗೆ ಗೊತ್ತಿರುವಂತಹ ವಿಷಯವನ್ನು ನಮಗೆ ತಿಳಿಸ್ಕೊಟ್ರು. ತಾವು ಕೂಡ ಯಾವಾಗಲಾದರೂ ಬಾಗಲಕೋಟೆ ಕಡೆ ಬರ್ತಾ ಇದ್ದರೆ ಬಾಗಲಕೋಟೆಯಿಂದ ಸುಮಾರು ನಗರ ಪ್ರದೇಶದಿಂದ 5-6 ಕಿಲೋಮೀಟರ್ ಅಂತರದಲ್ಲಿ ಶಿರೂರು ಅನ್ನೋ ಗ್ರಾಮ ಇದೆ. ಶಿರೂರು ಗ್ರಾಮದ ಹೊರ ವಲಯದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಈ ದೇವಸ್ಥಾನ ಇದೆ. ನೋಡೋದಕ್ಕೆ ತುಂಬ ಆಕರ್ಷಕವಾಗಿ ಸುಂದರವಾಗಿ ಅಷ್ಟೇ ಪ್ರಕೃತಿ ಸೊಬಗನ್ನು ತನ್ನ ಮಡಿನಲ್ಲಿ ಇಟ್ಕೊಂಡಿದೆ. ತಾವು ಕೂಡ ಇಲ್ಲಿ ಭೇಟಿ ಕೊಡಬಹುದು, ದರ್ಶನ ಪಡಿಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯಮಾಡಿ ಇಷ್ಟ ಆಗಿದ್ರೆ ಹರಸಿ ಹಾರೈಸಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್, ನಮಸ್ಕಾರ.